ಬಿಬಿಎಂಪಿ ದೋಸ್ತಿಗಳ ದರ್ಬಾರ್ ಮುಂದುವರೆದಿದೆ. ಈ ಬಾರಿ ಇಬ್ಬರು ಮಹಿಳೆಯರು ಮೇಯರ್ ಹಾಗೂ ಉಪಮೇಯರ್ ಇಬ್ಬರದ್ದು ಮಹಿಳೆಯರ ಪಾಲಾಗಿದೆ. ಮೇಯರ್ ಆಗಿ ಜಯನಗರ ವಾರ್ಡ್ನ ಕಾಂಗ್ರೆಸ್ ಕಾರ್ಪೊರೇಟರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಹಾಗೂ ಉಪಮೇಯರ್ ಆಗಿ ಕಾವೇರಿಪುರಂ ವಾರ್ಡ್ನ JDS ಕಾರ್ಪೊರೇಟರ್ ರಮೀಳಾ ಉಮಾಶಂಕರ್ ಆಯ್ಕೆಯಾಗಿದ್ದಾರೆ. ಮತಗಳೆಲ್ಲ ಇತ್ತು ಕೊನೆಕ್ಷಣದ ಸಭಾತ್ಯಾಗ ಆದರೂ, ಆದರೆ ಕಾಂಗ್ರೆಸ್ನಲ್ಲಿ ರೋಷನ್ ಬೇಗ ಕಾಣೆ ಆಗ್ಬಿಟ್ರು. ಇನ್ಯಾರೋ ಒಂದು ಕಾರ್ಪೊರೇಟರ್ ಆಶಾ ಸುರೇಶ್ ಅಂತ ಬರಲೇ ಇಲ್ವಂತೆ, ಒಟೆ ಹಾಕ್ಲಿಲ್ವಂತೆ, ಅವ್ರಿಬ್ಬನ್ನು ನಮ್ಮ ಮನೆಗೆ ಕಳಿಸ್ತೀವಿ ಅಂತ ಹೇಳಿದಾರಂತೆ KPCC ನವರು. ನಂಗೆ ಗೊತ್ತಿಲ್ಲ ಏನು ಕಳಿಸ್ತಾರೋ ಬಿಡ್ತಾರೋ, ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಕಾಂಗ್ರೆಸ್ಸು JDSಗೆ ಏನು ಬೇಕಿತ್ತೋ ಅದಾಯಿತು. BJP ಹೇಳಿದೆ ಮುಖಭಂಗ ಆಗಿದೆ, ಆದರೆ ಕೋರ್ಟ್ಗೆ ಹೋಗ್ತೀವಿ ನಾವು ಅಂತಂದಿದ್ದಾರೆ. ವೆರಿ ಗುಡ್, ಕೋರ್ಟ್ಗೆ ಹೋಗ್ಬೋದು, ತಪ್ಪೇನಿಲ್ಲ. ಆಲ್ ರೈಟ್, ಈಗ ಅಷ್ಟೇ ಇಷ್ಟು. ನಾವು ಮೇಯರ್ ಉಪಮೇಯರ್ ಇಬ್ಬರನ್ನು ಒಂದು ಚೂರು ಮಾತಾಡಿಸ್ಬಿಡೋಣ, ನೇರ ಸಂಪರ್ಕದಲ್ಲಿದ್ದಾರೆ. ಆಲ್ ರೈಟ್, ನಮ್ಮ ಜೊತೆ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಹಾಗೂ ಉಪಮೇಯರ್ ರಮೀಳಾ ಉಮಾಶಂಕರ್ ಇಬ್ಬರು ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ನಮಸ್ಕಾರ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ನನ್ನ ಹೆಸರು ರಂಗನಾಥ್ ಅಂತ. ಮೊದಲು ನಿಮಗೆ ನಮಸ್ಕಾರ ಸರ್, ಕೇಳಿಸ್ತಿದೆ. ಸೋ ನೈಸ್, ವೆರಿ ಗುಡ್, ಇಬ್ಬರಿಗೂ ಕೇಳಿಸಿದ್ರೆ ಸೋ ನೈಸ್. ಇನ್ನೊಂದು ವರ್ಷ ಜನರ ಕೂಗು ಮತ್ತೆ ಅಳಲು ಹೀಗೆ ನಿಮ್ಮ ಕಿವಿಗೆ ಕೇಳಿಸ್ತಾ ಇರಲಿ ಅಂತ ಅನ್ಕೋತೀನಿ ಅಷ್ಟೇ, ನಾನು ಇನ್ನೇನು ಹೇಳಲ್ಲ. ಓಕೆ, ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್, ಭಾಳ ಸಂತೋಷ. ಇಬ್ಬರುವೇ ಹೆಣ್ಮಕ್ಕಳೇ ಆಯ್ಕೆ ಆಗಿದ್ದೀರಿ, ಏನ್ ಅನ್ನಿಸ್ತು? ಆಯ್ಕೆ ಆಗ್ತೀವಿ ಅನ್ಸಿತ್ತೋ ಮೇಯರ್ ಮೇಡಮ್? ಖಂಡಿತ, ಎಲ್ಲೋ ಒಂದ್ ಕಡೆ ಈ ಗಲಭೆಗಳೆಲ್ಲ ನೋಡಿದಾಗ ಏನಾಗುತ್ತೋ ಅನ್ನೋ ಒಂದು ಟೆನ್ಷನ್ ಖಂಡಿತ ಇತ್ತು ಸರ್ ಅದ್ರ ಮಧ್ಯೆ. ಆಮೇಲೆ ನಾನೆಲ್ಲೋ ನನ್ನ ಮನಸ್ಸಿನ ಭಾವನೆ ಅಂದ್ರೆ, ಮೇಯರ್ ಅಧಿಕಾರದ ಪಟ್ಟ ನಮ್ಗೆ ಲಭ್ಯ ಇದ್ರೆ ಆಗುತ್ತೆ ಅದು, ಇಲ್ಲ ಅಂದ್ರೆ ಅದು ಆಗಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದೆ. ಬಹುಶಃ ಅದು ಲಭ್ಯ ಇತ್ತು ಅನ್ಸುತ್ತೆ ನನ್ಗೆ, ಹಾಗಾಗಿ ಈ ಅವಕಾಶ ನನಗೆ ಸಿಕ್ಕಿದೆ ಸರ್. ಒಂಥರ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲವೇನೋ ಎಂದು ಭಯ ಆಯ್ತಾ? ಆತರ ಭಯ ಇರಲಿಲ್ಲ ಸರ್, ಆತರ ಎಲ್ಲ ಯೋಚನೆ ಮಾಡುವಷ್ಟು ಟೆನ್ಷನ್ ಮಾಡ್ಕೊಳ್ಳೋಳಲ್ಲ ಸರ್ ನಾನು. ಹಾ, ಹಂಗಂತೀರಾ? ಹಾ ಖಂಡಿತ. ವೆರಿ ಗುಡ್. ಉಪಮೇಯರ್ ಮೇಡಮ್, ಎಸ್, ನಿಮ್ ಪಕ್ಷದಲ್ಲಂತೂ ಏನೋ ರೆಬೆಲ್ಗಳೆಲ್ಲ ಆಗ್ಬಿಟ್ಟಿದ್ರಂತೆ. ಹೆಂಗ್ ಕೊಟ್ರಿ ಈ ಮೇಡಮ್ಗೆ ಅನ್ಬಿಟ್ಟು, ಯಾರೋ ರೆಬೆಲ್ ಎಲ್ಲ ಆಗ್ಬಿಟ್ಟಿದ್ರಂತೆ, ನಿಮಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತೇನಪ್ಪ? ಸ್ವಲ್ಪ ಮಟ್ಟಿಗೆ ಆಗಿತ್ತು ಸರ್ ಆಗ, ಆದ್ರೂ ಎಲ್ಲ ಒಂದ್ ಕಡೆ ಕಾನ್ಫಿಡೆಂಟ್ ಇತ್ತು. ನಮ್ಮ ನಾಯಕರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ನಮ್ಮ ದೇವೇಗೌಡರ ಕುಮಾರಣ್ಣ ಅವರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ನನಗೆ ಜಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಸರ್. ಓಕೆ, ನಿಮ್ಮಿಬ್ಬರಿಗೂ ಒಂದೊಂದು ಮೆಸೇಜ್ ಕೊಡಕ್ಕೆ ಜಾಗ ಕೊಟ್ಬಿಡ್ತೀನಿ, ಸೊ ದಟ್ ಐ ಕ್ಯಾನ್ ಕ್ಲೋಸ್ ದಿಸ್. ಮೇಯರ್ ಅವರು, ಬೆಂಗಳೂರು ಮಹಾನಗರದ ಜನ ಇವತ್ತು ಇದನ್ನು ನೋಡ್ತಾ ಇದ್ರೆ ಅವ್ರಿಗೇನು ಹೇಳ್ತೀರಿ? ಇನ್ನು ಒಂದು ವರ್ಷ ಕಾಲಾವಕಾಶ ಇದೆ, ನಾನು ಬೆಂಗಳೂರು ಮಹಾನಗರದ ಜನದ ಜೊತೆ ಸದಾ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾವ ರೀತಿ ಅಂದ್ರೆ, ನಾನು ಒಂದು ವಿಷನ್ ಇಟ್ಕೊಂಡಿದ್ದೀನಿ, ಮುಂದಿನ ದಿನಗಳಲ್ಲಿ ಝೋನಲ್ ಲೆವೆಲ್ ಅಲ್ಲಿ ಮೀಟಿಂಗ್ ಗಳನ್ನೆಲ್ಲ ಅರೇಂಜ್ ಮಾಡಿ ಸಂಬಂಧಪಟ್ಟ MLAs ಕಾರ್ಪೊರೇಟರ್ಸ್ ಜೊತೆ ಜೊತೆಗೆ ಒಂದೊಂದು ವಾರ್ಡಲ್ಲೂ ಅಸೋಸಿಯೇಷನ್ ಅಂತ ಪಬ್ಲಿಕ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಯಾವುದೇ ಕುಂದು ಕೊರತೆಗಳಿರ್ಬೋದು, ಅವರು ಅದನ್ನ ಆ ಮೀಟಿಂಗ್ ಅಲ್ಲಿ ಅವರು ಅಟೆಂಡ್ ಮಾಡಿ ಬಂದು ನನ್ನ ಮುಂದೆ ಇಡ್ಬೋದು, ಅದನ್ನ ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಜನತೆಗೆ ಯಾವುದೇ ರೀತಿ ಸಮಸ್ಯೆ ಇದ್ರು ಡೈರೆಕ್ಟ್ ಆಗಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನನ್ನ ಮೀಟ್ ಮಾಡ್ಬೋದು ಸರ್. ಸೋ ನೈಸ್, ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಮೇಡಮ್, ಉಪಮೇಯರ್ ಪ್ಲೀಸ್. ಏನ್ ಹೇಳ್ತೀರಿ ಬೆಂಗಳೂರಿನ ಜನಕ್ಕೆ? ಸರ್, ಬೆಂಗಳೂರು ಜನಕ್ಕೆ ನಾವು ಒಂದು ವಿಷನ್ ಇಟ್ಕೊಂಡು, ನಾನು ಮತ್ತೆ ಮೇಯರ್ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಗಳೂರು ಮಹಾಜನತೆಯ ಸಹಕಾರ ಖಂಡಿತವಾಗಿ ಬೇಕು ಅಂತ ಹೇಳ್ತೀನಿ ಸರ್. ನಾವ್ ಏನೇ ಒಂದು ಕೆಲಸ ಕರೆ ಮಾಡಿದ್ರು ಜನಗಳ ಒಂದು ಸಹಕಾರ ಇಲ್ಲದೆ ಹೋದ್ರೆ ನಾವು ಮಾಡಕ್ ಆಗಲ್ಲ. ಅವ್ರಗಳ ಸಹಕಾರ ಖಂಡಿತವಾಗ್ಲೂ ನಮ್ಗೆ ಬೇಕು. ಕಸದ ವಿಷಯನೇ ಇರ್ಬೋದು, ಪಾಟ್ ವಾಲ್ಸ್ ಮುಚ್ಚೋದೇ ಇರ್ಬೋದು, ಯಾವುದೇ ರೀತಿ ಕೆಲಸ ಮಾಡಕ್ಕೂ ಅವ್ರ ಸಹಕಾರ ಖಂಡಿತ ನಮ್ ಜೊತೆ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ರೈಟ್, ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್, ಮತ್ತೆ ಥ್ಯಾಂಕ್ ಯು. ಹೋಗುವುದಕ್ಕೆ ಮೊದಲು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಇಬ್ಬರು ಹೆಣ್ಮಕ್ಕಳು ಭಾಳ ದೀರ್ಘಕಾಲದ ನಂತರ ಈ ಹುದ್ದೆಗಳನ್ನು ಅಲಂಕರಿಸಿದ್ದೀರಿ. ಎಟ್ ಎನಿ ಕಾಸ್ಟ್ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ದಂಗೆ ನೋಡ್ಕೊಳ್ಳಿ, ಯಾವುದೇ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ದಂಗೆ ನೋಡ್ಕೊಳ್ಳಿ ಇಬ್ಬರೂ. No. 1, ಯಾಕಂದರೆ ಹೆಣ್ಮಕ್ಳಿಗೆ ಅಧಿಕಾರ ಸಿಗೋದೇ ಕಷ್ಟ, ಸಿಕ್ಕದಾಗ ನೀವೇನಾರು ಹಂಗೆ ಮಾಡ್ಕೊಂಬಿಟ್ರೆ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ, ನಾನು ಹೇಳಿದ್ದೀನಿ ಈಗಲೇ. No. 2, ನಿಮ್ಮಿಬ್ಬರ ಪ್ರಿಸೀಡಿಂಗ್ ಮೇಯರ್ಗಳ ವಿಚಾರದಲ್ಲಿ ಒಂದೇ ಹೇಳ್ತೀನಿ. ಸೋ ನೈಸ್ ಆಫ್ ಯು. ಪ್ರಿಸೀಡಿಂಗ್ ಮೇಯರ್ಗಳ ಬಗ್ಗೆ ಒಂದೇ ಹೇಳ್ತೀನಿ, ಮೇಯರ್ಗಳಿಗೆ ಉಪಮೇಯರ್ಗಳಿಗೆ ಭಾಳ ಮಾಡೋಕ್ಕೆ ಶಕ್ತಿ ಇದೆ, ಅಧಿಕಾರ ಇದೆ, ಸಮಯ ಇದೆ ಅಂತ ನಾನು ನಂಬಿಲ್ಲ. ಬಟ್ ಸ್ಟಿಲ್, ನಿಮ್ಮ ಇಬ್ಬರು ಹಳೆ ಮೇಯರ್ಗಳ ಪೈಕಿ ಒಂದು ಪದ್ಮಾವತಿ,
ಇನ್ನೊಂದು ಸಂಪತ್ ರಾಜ್. ಇವರಿಬ್ಬರಿಗೂ ಇದ್ದಂಥ ಬಹುತೇಕ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ ದೇವರ್ ಆಲ್ವೇಸ್ ಅವೈಲಬಲ್. ಯಾವುದರಿಂದಾನು ತಪ್ಪಿಸ್ಕೊತಿರಲಿಲ್ಲ ಅವರುಗಳು, ಎಲ್ಲವನ್ನು ಎದುರಿಸ್ತಾ ಇದ್ರು. ಆ ಗುಣವನ್ನು ಮತ್ತು ಆ ಪ್ರಾಕ್ಟೀಸನ್ನು ನೀವಿಬ್ಬರು ಮುಂದುವರೆಸಿದ್ರೆ ಅಷ್ಟರ ಮಟ್ಟಿಗೆ ಬೆಟರ್ ಏನೋ ಅಂತ ಅನಿಸತ್ತೆ. ಐ ಹೋಪ್ ಯು ಕ್ಯಾನ್ ಡೂ ಇಟ್. ಥ್ಯಾಂಕ್ ಯು. ನಿಮ್ಮಿಬ್ಬರಿಗೂ ಮುಂದಿನ ಒಂದು ವರ್ಷ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಅಷ್ಟೆ. ಥ್ಯಾಂಕ್ ಯು.